ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ವ್ಲಾಗ್ಸ್. ಇವತ್ತು ರಾಯರ ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಇದ್ದರೂ ಈ ಗುರುಜಿಯವರನ್ನು ಸಂಪರ್ಕಿಸಿ ಸೂಕ್ತ ಪರಿಹಾರವನ್ನು ಶೀಘ್ರವಾಗಿ ಕಂಡುಕೊಳ್ಳಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ಗುರುವಾರ ಒಂದು ಅದ್ಭುತವಾದಂತಹ ರಾಯರ ಮಂತ್ರಾಕ್ಷತೆಯ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಲಿಯುಗದ ಕಾಮಧೇನು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರು ರಾಘವೇಂದ್ರ ಸ್ವಾಮಿಗಳು ನಂಬಿದಂತಹ ಭಕ್ತರನ್ನು ಎಂದಿಗೂ ಕೈಬಿಡೋದಿಲ್ಲ. ಇವತ್ತಿನ ಮಹಿಮೆ ಅದ್ಭುತವಾಗಿದೆ. ಇವತ್ತಿನ ಮಹಿಮೆನ ನಮ್ಮ ಜೊತೆ ಶೇರ್ ಮಾಡಿರೋದು ಶುಭ ಅಂತ. ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಯರ ಭಕ್ತರಿಗೆ ಮಂತ್ರಾಕ್ಷತೆಯಿಂದ, ಮೃತ್ತಿಕೆಯಿಂದ, ಹಾಗೆ ಗಾಯತ್ರಿ ಮಂತ್ರದ ಪಠನೆಯಿಂದ ಹಲವಾರು ಪವಾಡಗಳನ್ನು ನಾವು ಕೇಳಿರ್ತೀವಿ. ಇವತ್ತಿನ ಒಂದು ವಿಡಿಯೋ ಏನಿದೆ, ಇದು ಮಂತ್ರಾಕ್ಷತೆಯಿಂದ ಆಗಿರುವಂತಹ ಒಂದು ಮಹಿಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಶುಭ ಅವರು ಕೂಡ ರಾಯರ ಭಕ್ತರು. ಅವರು ರಾಯರನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯಿತಂತೆ. ಅವರ ಕನಸಿನಲ್ಲಿ ಕೂಡ ರಾಯರು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಅವರು ನನ್ನ ಜೊತೆ ಶೇರ್ ಮಾಡಿದ್ರು. ಅವರ ಜೀವನದಲ್ಲಿ ಒಂದು ಮಹಿಮೆನ ಅವರು ನನ್ನ ಜೊತೆ ಶೇರ್ ಮಾಡಿದ್ದಾರೆ. ಅದೇನು ಅಂದರೆ, ಅವರ ಪಕ್ಕದ ಮನೆ ಹುಡುಗಿ, 4 ವರ್ಷದ ಒಂದು ಹುಡುಗಿಗೆ 15 ದಿನದಿಂದ ಕಂಟಿನ್ಯೂಸ್ ಆಗಿ ಜ್ವರ ಬಂದಿರುತ್ತೆ. ಹಾಗೆ ಅವರ ಮನೆಯಲ್ಲಿ ಒಂದ್ಸಲ ಡಾಕ್ಟ್ರ್ ಹತ್ರ ತೋರಿಸಿ ಸುಮ್ಮನಾಗಿದ್ರು. ಆದರೆ ಜ್ವರ ಎಷ್ಟರ ಮಟ್ಟಿಗೆ ಆ ಹುಡುಗಿಗೆ ಕಾಡ್ತಾ ಇತ್ತು ಅಂದರೆ, ತುಂಬಾ ಜ್ವರ ಕಮ್ಮಿನೇ ಆಗಿರಲಿಲ್ಲ. ಅವರು ಅರಸೀಕೆರೆಯಲ್ಲಿ ಕೂಡ ಡಾಕ್ಟ್ರಿಗೆ ತೋರಿಸಿರ್ತಾರೆ. ಅರಸೀಕೆರೆಯಲ್ಲಿ ಮತ್ತೊಮ್ಮೆ ಡಾಕ್ಟ್ರಿಗೆ ತೋರಿಸಿದಾಗ ಅವರು ಆಗಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಹಾಸನ್ಗೆ ಕರ್ಕೊಂಡು ಬರ್ತಾರೆ. ಹಾಸನಿಗೆ ಕರ್ಕೊಂಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಹುಡುಗಿಗೆ ಡೆಂಗ್ಯೂ ಆಗಿದೆ ಅಂತ. ಹಾಗೆ ಆ ಹುಡುಗಿಗೆ ತುಂಬಾ ಹುಷಾರು ಕೂಡ ಇರೋದೇ ಇಲ್ಲ. ಸಿವಿಯರ್ ಸ್ಟೇಜ್ ತಲುಪಿರುತ್ತೆ. ತುಂಬ ವಾಮಿಟಿಂಗ್ ಆಗ್ತಾ ಇರುತ್ತೆ. 24 ಅವರ್ಸು ಡಾಕ್ಟ್ರು ಟೈಮ್ ಕೊಟ್ಟಿರ್ತಾರೆ. ಶುಭ ಅವರು ಪಕ್ಕದ ಮನೆ ಹುಡುಗಿ ಅಲ್ವಾ, ಒಂದ್ಸಲ ವಿಚಾರಿಸೋಣ ಅಂದ್ಬಿಟ್ಟು ಅವರಮ್ಮಂಗೆ ಕಾಲ್ ಮಾಡಿದಾಗ ಅವರು ಈ ವಿಷಯಗಳನ್ನು ಎಲ್ಲ ಶುಭ ಅವ್ರಿಗೆ ತಿಳಿಸ್ತಾರೆ. ಶುಭ ಅವರು ಅವರ ಮನೆಯಲ್ಲಿದ್ದಂತಹ ಮಂತ್ರಾಕ್ಷತೆ, ಅಂದರೆ ಅವರ ಸಿಸ್ಟರು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಕ್ಷತೆ ತೊಗೊಂಡು ಬಂದಿರ್ತಾರೆ, ಆ ಮಂತ್ರಾಕ್ಷತೆನ ಅವರು ಅವರ ಸಿಸ್ಟರ್ ಕೈಲಿ ಹಾಸನ್ಗೆ ಆ ಹುಡುಗಿಗೆ ಕೊಡೋಕ್ಕೆ ಅಂತ ಅವ್ರ ಸಿಸ್ಟರ್ ಕೈಲೇ ಕೊಟ್ಟು ಕಳಿಸಿರ್ತಾರೆ. ಹಾಗೆ ಇವರು ರಾಯರ ಫೋಟೋ ಮುಂದೆ ನಿಂತು ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡಿರ್ತಾರೆ. ಶುಭ ಅವರು ಆ ಒಂದು ಮಂತ್ರಾಕ್ಷತೆನ ಅವರ ಸಿಸ್ಟರ್ ಕೈಲಿ ಕೊಟ್ಟು ಕಳಿಸಿರ್ತಾರೆ. ಆ ಹುಡುಗಿ ಬೆಡ್ ಮೇಲೆ ಮಂತ್ರಾಕ್ಷತೆನ ಕೂಡ ಅವಳ ಪಕ್ಕನೇ ಇಟ್ಟಿರ್ತಾರೆ. ಮಂತ್ರಾಕ್ಷತೆನ ಈ 24 ಅವರ್ಸ್ ಆದಮೇಲೆ ಆ ಹುಡುಗಿ ಇನ್ನೂ ಸೀರಿಯಸ್ ಆಗ್ತಾಳೆ. ಆವಾಗ ಡಾಕ್ಟರು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಕೂಡ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಎಲ್ರಿಗೂ ತುಂಬಾ ಗಾಬರಿಯಾಗಿರುತ್ತೆ. ಹಾಗೆ ಶುಭ ಅವರು ಮತ್ತೆ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಈ ವಿಷಯ ಗೊತ್ತಾಗಿ ಅವ್ರಿಗೂ ಬೇಜಾರಾಗಿ ಮತ್ತೆ ರಾಯರ ಫೋಟೋ ಮುಂದೆ ಬೇಡಿಕೊಳ್ತಾರೆ. ಬೇಡಿಕೊಂಡ 4-5 ಗಂಟೆ ಒಳಗೆ ಆ ಹುಡುಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗ್ತಾಳೆ. ಅಂದರೆ ಅವಳು ಮೆಡಿಸನ್ಗೆ ರಿಯಾಕ್ಟ್ ಮಾಡ್ತಿದ್ದಾಳೆ ಅಂತ ವಿಷಯ ಗೊತ್ತಾಗುತ್ತೆ. ಹಾಗೆ ಸ್ವಲ್ಪ ವಾಮಿಟಿಂಗ್ ಕೂಡ ಕಡಿಮೆ ಆಗಿರುತ್ತೆ. ಹಾಗೆ 3 ಡೇಸ್ ಆದಮೇಲೆ ಆ ಹುಡುಗಿ ಹುಷಾರಾಗಿ ಮನೆಗೆ ಕೂಡ ಬರ್ತಾಳೆ. ಮಂತ್ರಾಕ್ಷತೆಯ ಮಹಿಮೆ ಅಂದ್ರೇ ಹಾಗೆ. ರಾಯರನ್ನು ನಂಬಿ ನಾವು ಏನೇ ಕೇಳಿಕೊಂಡ್ರೂ ರಾಯರು ಖಂಡಿತ ಕಷ್ಟದಿಂದ ಪಾರ್ ಮಾಡ್ತಾರೆ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ರಾಯರ ಮಂತ್ರಾಕ್ಷತೆಯ ಮಹಿಮೆಯಿಂದ 4 ವರ್ಷದ ಹುಡುಗಿ ಹೇಗೆ ಹುಷಾರಾಗಿ ಮನೆಗೆ ಕೂಡ ಬಂದಳು, ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಅವಳನ್ನು ರಾಯರು ಕಾಪಾಡಿದ್ದಾರೆ ಅಂತ. ಆ ಮಗುವಿಗೆ ರಾಯರ ಆಶೀರ್ವಾದ ಸದಾ ಇರಲಿ. ಶುಭ ಅವರೇ, ನಿಮಗೂ ಅಷ್ಟೇ, ರಾಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸದಾ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಿಮ್ಮ ಲೈಫಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ಖಂಡಿತವಾಗ್ಲೂ ನನ್ನ ಜೊತೆ ಕೂಡ ಶೇರ್ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.